ಈಗ ಮೈ ಮೇಲೆ ಎಲ್ಲ ಬರ್ತಾ ಇದ್ದಂಗೆ ಜಾರ್ಕೊಳ್ಳೋಕ್ಕೆ ನುಣಿಸ್ಕೊಳ್ಳೆ ಒಂದು ಏನಾದರೂ ದಾರಿ ಇರಬೇಕಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ತಾನು ಮೇಯ್ದ್ಬಿಟ್ಟು ಇನ್ನೊಂದು ಮೂತಿಗೆ ಒರೆಸಿದ್ರಲ್ಲ ಹಾಗೆ ಈಗ ಎಲ್ಲ ಆದಮೇಲೆ ನಾನೇನು ಮಾಡೇ ಇಲ್ಲ ಅಂತ ಹೇಳೋದು ಶಾಸಕ ಜಮೀರ್ ಅಹಮದ್ ಅವರು ಉಲ್ಟಾ ಹೊಡೆದಿದ್ದಾರೆ ತೀವ್ರ ವಿವಾದಕ್ಕೀಡಾಗ್ತಾ ಇದ್ದಂತೆ ಉಲ್ಟಾ ಹೊಡೆದಿದ್ದಾರೆ ನನಗೂ ಕಿಟ್ ಹಂಚಿಕೆಗೂ ಸಂಬಂಧನೇ ಇಲ್ಲ ನಾನು ಮೇ ಹದಿನೇಳಕ್ಕೆ ಮೆಕ್ಕಾಗಿ ಬಂದಿದ್ದೇನೆ ನನ್ನ ವಿರುದ್ಧ ಮಾಡಲಾಗಿರುವಂತ ಆರೋಪಗಳಿಗೆ ಸಂಬಂಧನೇ ಇಲ್ಲ ಎಲ್ಲಾ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಹಾಗಾದ್ರೆ ನಿನ್ನೆ ಜಮೀರ್ ಅವರು ವಾಟ್ಸಪ್ ಸಂದೇಶ ಕಳಿಸ್ ಸುಳ್ಳ ಅದು ರಂಜಾನ್ ಕಿಟ್ ಕೊಡ್ತೀನಿ ಅಂದಿದ್ದು ಸುಳ್ಳ ತೀವ್ರ ವಿರೋಧವಾಗ್ತಾ ಇದ್ದಂತೆ ಉಲ್ಟಾ ಹೊಡದ್ರ ಅಥವಾ ಉಲ್ಟಾ ಹೊಡಿಯೋ ರೀತಿಯಲ್ಲಿ ಹೇಳಿಕೆಯನ್ನ ಅವರ ಪಕ್ಷ ಕೊಡಿಸ್ತಾ ಅಥವಾ ಆ ಪಕ್ಷದಲ್ಲಿರುವಂತ ನಾಯಕರು ಹಿಂಗೆ ಹೇಳು ಅಂತ ಹೇಳದ್ರ ಪಕ್ಷಕ್ಕೆ ಮುಜುಗರ ಆಗ್ತಾ ಇದ್ದಂತೆಯೇ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ರೀತಿ ಹೇಳು ಅಂತ ಹೇಳಿಸಿದ್ರ ಗೊತ್ತಿಲ್ಲಪ್ಪ ಅವರು ಪಾಪ ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಒಂದೇನೋ ಮೆಸೇಜ್ ಕಳಿಸಿದ್ರಂತೆ ಪಾಪ ಇವತ್ತು ಕೊಡಲ್ಲ ಅಂತ ಹೇಳ್ತಾ ಇದ್ದಾರಂತೆ ಕೊಡಿ ಸರ್ ಬೇಡ ಅನ್ನಲ್ಲ ಆದರೆ ಕೊಡೋರಿಗೆ ಕೊಡಿ ಸರ್ ನಿಜವಾಗಿಯೂ ಬಡತನದಲ್ಲಿರುವಂಥವ್ರಿಗೆ ಕೊಡಿ ಸರ್ ಗಲಭೆ ಮಾಡಿ ಬೆಂಕಿ ಹಚ್ಚುವಂಥವ್ರಿಗೆ ಕೊಡಬೇಡಿ ಕಲ್ಲು ಹೊಡೆಯೋರಿಗೆ ಕೊಡಬೇಡಿ ಕಳೆದ ಹದಿನೇಳನೇ ತಾರೀಕಿನಂದು ಅದರಲ್ಲಿ ಹಾಕ್ತಾರೆ ಅವರು ಟ್ವಿಟ್ ಮಾಡಿರುವಂಥದ್ದು ಮೆಸೇಜ್ ಎಲ್ಲ ಇದ್ದಾವೆ ಕಲ್ಲು ಹೊಡೆದವರು ಆಮೇಲೆ ಈ ಕಡೆಗೆ ದುಡ್ಡನ್ನು ಕೊಡ್ತಾ ಇರುವಂಥ ವಿಚಾರ ನಿಮಗೆಲ್ಲ ದೃಶ್ಯಗಳು ಸಮೇತವಾಗಿ ಕೊಡ್ತಾ ಇದ್ದೀವಿ ಏನಾಗಿದೆ ಅಂತ ಹೇಳಿ ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮ ಆತ್ಮಸಾಕ್ಷಿಯನ್ನು ನಿಮಗೆ ಕೇಳ್ಕೊಳ್ಳಿ ಬೆಳಗ್ಗೆಯಿಂದ ಎಲ್ಲ ಬೆಳವಣಿಗೆ ಆದ ನೀವು ಗಮನಿಸ್ಕೊಳ್ಳಿ ಸಿದ್ದರಾಮಯ್ಯವರ ಸ್ಟೇಟ್ಮೆಂಟ್ ಏನಿತ್ತು ಅವರ ಸ್ಟೇಟ್ಮೆಂಟ್ ಆದ ನಂತರ ಈಗ ದಿಢೀರಂಥ ಜಬೀರ್ ಅಹಮದ್ ಅವರ ಸ್ಟೇಟ್ಮೆಂಟು ಕೂಡ ಅದೇ ವರ್ಷೆಯಲ್ಲೇ ಬರ್ತಾ ಇದೆ ಗಮನಿಸ್ಕೊಳ್ಳಿ ತುಂಬ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ನನ್ನ ಸಹೋದೀಗ ಸುಖೇಶ್ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಖೇಶ್ ಬೆಳಗ್ಗೆ ನೀವು ಕೂಡ ತುಂಬ ಪ್ರಯತ್ನ ಪಟ್ಟ್ರಿ ಸಿದ್ದರಾಮಯ್ಯವ್ರನ್ನ ಮಾತನಾಡಿಸೋಕ್ಕೆ ರಿಯಾಕ್ಷನ್ ಕೊಡಲಿಲ್ಲ ತದನಂತರ ನಾನು ಯಾಕೆ ರೀ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅನ್ನುವಂಥ ವಿಚಾರಗಳೆಲ್ಲ ಬಂತು ಅವರು ಕೊಟ್ಟಂತಹ ಸ್ಟೇಟ್ಮೆಂಟಿಗೂ ಈಗ ಜಮೀರ್ ಅವರು ಕೊಡ್ತಾ ಇರುವಂಥ ಈ ಸ್ಟೇಟ್ಮೆಂಟಿಗೂ ಬಹಳ ವ್ಯತ್ಯಾಸ ಏನಿದ್ದಂಗಿಲ್ಲ ಇದ್ದಂಗಿಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಸುಮ್ಮನೆ ಇದನ್ನ ತಳ್ಳು ಹಾಕಬೇಕು ಅನ್ನೋ ವಿಚಾರದಲ್ಲಿ ಈಗ ಉಲ್ಟಾ ಹೊಡಿತಾ ಇರುವಂಥದ್ದು ಹೇಗೆ ಸುಖೇಶ್ ಖಂಡಿತ ಹೌದು ಯಾಕಂತಂದರೆ ಬೆಳಗ್ಗೆ ಅವರಿಗೆ ಆ ವಿಚಾರಗಳು ಗೊತ್ತಿತ್ತಲ್ಲೂ ಆದರೆ ಅವರಿಗೆ ಆ ವಿಚಾರವನ್ನು ತಿಳಿಸಿ ಅವರ ಪ್ರತಿಕ್ರಿಯೆಯನ್ನು ಪಡೆಯುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ ಆದರೆ ಆ ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ ಆ ನಂತರ ಬಾಗಲಕೋಟೆಗೆ ಹೋದಂಥ ಸಿದ್ದರಾಮಯ್ಯ ಅವರಿಗೆ ವಿಚಾರ ತಲುಪಿದೆ ಏನಾಗಿದೆ ಏನೆಲ್ಲ ಬೆಳವಣಿಗೆ ಆಯಿತು ಅವರು ಏನೇನು ಮಾಡ್ಲಿ ಕೊರಟಿದ್ರು ಅನ್ನುವಂಥದ್ದು ಆದರೆ ಇದಕ್ಕೆ ಅವರ ಪ್ರತಿಕ್ರಿಯೆ ಅವರು ಹೊರಗಡೆ ಇದ್ದಾರೆ ಅಥವಾ ಧಾರ್ಮಿಕ ಯಾತ್ರೆಗೆ ಹೋಗಿದ್ದಾರೆ ಅನ್ನುವಂಥ ದಾಟಿಯಲ್ಲಿ ಮಾತಾಡಿದ್ರೆ ಹೊರತು ಆ ಒಂದು ರೀತಿ ಅದನ್ನ ಖಂಡಿಸುವ ಅಥವಾ ಅದರ ಸತ್ಯಾಸತ್ಯ ಬಗ್ಗೆ ಮಾತನಾಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಲಿಲ್ಲ ಅಂದ್ರೆ ಜಮೀರ್ ಮತ್ತೆ ವಿವಾದ ಹೊಸತೇನೂ ಅಲ್ಲ ಬಹುಶಃ ಕಾಂಗ್ರೆಸ್ ನಾಯಕರುಗಳಿಗೆ ಪ್ರತಿ ವಿಚಾರದಲ್ಲೂ ಒಂದೊಂದು ವಿವಾದವನ್ನು ಸೃಷ್ಟಿಸಿಕೊಳ್ಳುವಂತಹ ಶಾಸಕ ಜಮೀರ್ ಅಹಮದ್ ಖಾನ್ ಈಗಲೂ ಅಂಥದ್ದೇ ಒಂದು ವಿವಾದವನ್ನು ಮಾಡಿಕೊಂಡಿರಬಹುದು ಅನ್ನುವಂಥದ್ದು ಅರ್ಥ ಆಗದೆ ಇರುವಷ್ಟು ದಡ್ಡ ಯಾರು ಇಲ್ಲ ಹಾಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಜಮೀರ್ ಅಹಮದ್ ಖಾನ್ ಅನ್ನುವಂಥ ಬಿಸಿ ತುಪ್ಪವನ್ನ ಇಲ್ಲ ನುಂಗೋ ನುಂಗೂ ಆಗುವಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ ಅದರ ಭಾಗವಾಗಿಯೇ ಬಹುಶಃ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಎಲ್ಲ ಒಂದು ಕಡೆ ತಮ್ಮ ಶಿಷ್ಯನನ್ನ ಪರೋಕ್ಷವಾಗಿ ಬೆಂಬಲಿಸುವ ದಾಟಿಯಲ್ಲಿ ಮಾತನಾಡದಂತೆ ಕಾಣಿಸ್ತಾ ಇದೆ ಅರುಣ್